ಸೇಬು ಎಂದೇ ಖ್ಯಾತಿ ಪಡೆದಿರುವ ಸೀಬೆ ಹಣ್ಣು ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ಸೀಬೆ ಹಣ್ಣಿನ ಮಹತ್ವವನ್ನ ತಿಳಿಯೋಣ. ಸೀಬೆ ಹಣ್ಣಿನಲ್ಲಿರುವ ಸಿ ಜೀವಸತ್ವದಿಂದ ಒಸಡುಗಳು ಗಟ್ಟಿಗೊಳ್ಳುತ್ತವೆ ಮತ್ತು ಸ್ಕರ್ವಿ ಕಾಯಿಲೆ ವಾಸಿಯಾಗುತ್ತೆ. ಬಾಯಿ ಹುಣ್ಣು ಹಾಗೂ ಒಸಡಿನ ರಕ್ತಸ್ರಾವ ನಿಲ್ಲುವುದು. ಇನ್ನು ಸೀಬೆಯ ಚಿಗುರು ಮತ್ತು ಎಲೆಗಳ ಕಷಾಯವನ್ನ ಸಿದ್ಧ ಮಾಡಿ ಅದಕ್ಕೆ ಉಪ್ಪು ಹಾಕಿ ದಿನಕ್ಕೆ 3 ಸಲ ಬಾಯಿಯನ್ನ ಮುಕ್ಕಳಿಸಿದರೆ ಸಾಕು, ಬಾಯಿಯ ದುರ್ನಾತ ಇರುವುದಿಲ್ಲ. ಇನ್ನು ಜೀರ್ಣಕ್ರಿಯೆಯನ್ನು ಇದು ಸರಾಗಗೊಳಿಸುತ್ತೆ. ಕೆಂಪು ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ನಾರಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ನಾರಿನಾಂಶ ಸಣ್ಣ ಕರುಳಿನಲ್ಲಿ ಆಹಾರ ಸರಾಗವಾಗಿ ಹೋಗಲು ಸಹಕರಿಸಿ ನಿಮ್ಮ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತೆ ಹಾಗೂ ಹಸಿವನ್ನ ಹೆಚ್ಚಿಸುತ್ತೆ. ಇನ್ನು ತೂಕ ಇಳಿಕೆಗೆ ಇದು ಉತ್ತಮ ಮನೆಮದ್ದು. ಸ್ಥೂಲಕಾಯದವರಿಗೆ ಈ ಹಣ್ಣಿನ ಸೇವನೆ ಬಹಳ ಉತ್ತಮ. ಇದು ದೇಹದ ತೂಕವನ್ನ ಕಡಿಮೆಗೊಳಿಸುತ್ತೆ. ಇದರಲ್ಲಿರುವ ಅಧಿಕ ಪ್ರಮಾಣದ ನಾರಿನಾಂಶ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಸೇಬು, ಕಿತ್ತಳೆ ಮತ್ತು ದ್ರಾಕ್ಷಿ ಮುಂತಾದ ಹಣ್ಣುಗಳಿಗೆ ಹೋಲಿಸಿದರೆ ಈ ಹಣ್ಣಿನಲ್ಲಿರುವ ಸಕ್ಕರೆ ಪ್ರಮಾಣ ಅತ್ಯಂತ ಕಡಿಮೆ. ಆದ್ದರಿಂದ ಇದರ ಸೇವನೆಯಿಂದ ಮಧುಮೇಹ ಸಮಸ್ಯೆಯಿಂದ ದೂರ ಇರಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮ ಸಹಾಯಕಾರಿ. ಸೀಬೆ ಹಣ್ಣಿನ ಬೀಜ ತೆಗೆದು ತಿರುಳಿಗೆ ಜೇನುತುಪ್ಪ ಬೆರೆಸಿ ಗರ್ಭಿಣಿಯರು ಸೇವಿಸಿದರೆ ಹೃದ್ರೋಗ, ಅರಿಶಿನ ಕಾಮಾಲೆ, ಉಬ್ಬಸ ಹಾಗೂ ಕ್ಷಯದಂತಹ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಇನ್ನು ಗರ್ಭಾವಸ್ಥೆಯಲ್ಲಿ ಸೀಬೆ ಅತ್ಯಧಿಕವಾಗಿ ಪೋಲಿಕ್ ಆಮ್ಲ ಅಥವಾ ವಿಟಮಿನ್ B9 ಇರುವ ಸೀಬೆ ಹಣ್ಣು ಮಗುವಿನ ನರಮಂಡಲದ ಅಭಿವೃದ್ಧಿ ಪಡಿಸುವಲ್ಲಿ ಸಹಾಯ ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳಿಂದ ಗರ್ಭದಲ್ಲಿರುವ ಶಿಶುವನ್ನು ಕಾಪಾಡುತ್ತೆ. ಸೀಬೆ ಹೂಗಳನ್ನ ನುಣ್ಣಗೆ ಅರಿದು ಗಾಯ ಹಾಗೂ ವ್ರಣಗಳಿಗೆ ಪಟ್ಟು ಹಾಕಿದಲ್ಲಿ ಶೀಘ್ರ ಉಪಶಮನ ಸಾಧ್ಯ. ಇನ್ನು ಶ್ರೀಗಂಧದೊಂದಿಗೆ ಸೀಬೆಯ ಎಲೆಗಳನ್ನ ತೇದು ಹಚ್ಚಿದರೆ ಕಜ್ಜಿ, ತುರಿ, ಹುಳುಕಡ್ಡಿ ಇಲ್ಲವಾಗುತ್ತೆ. ಇದೇ ಲೇಪನವನ್ನ ತಲೆಗೆ ಹಚ್ಚಿಕೊಂಡು 1-2 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಹೇನುಗಳು ಮಾಯವಾಗುತ್ತೆ. ಇನ್ನು ಮಾನಸಿಕ ಒತ್ತಡವು ಇದರಿಂದ ನಿಯಂತ್ರಣದಲ್ಲಿ ಇಡಲು ಸಾಧ್ಯ. ಇನ್ನು ಕ್ಯಾನ್ಸರ್ನ ನಿರೋಧಕ ಅಂಶ ಈ ಸೀಬೆ ಹಣ್ಣಿನಲ್ಲಿ ಇರುವುದರಿಂದ ಇದರಲ್ಲಿರುವ ಪಾಲಿಫಿನಾಲ್ಸ್ ಗಡ್ಡೆಗಳ ಬೆಳವಣಿಗೆಯನ್ನ ತಡೆಯುತ್ತೆ ಮತ್ತು ದೇಹದಲ್ಲಿ ಅಪಾಯವನ್ನುಂಟು ಮಾಡುವ ಜೀವಕೋಶಗಳನ್ನ ನಾಶ ಮಾಡುತ್ತೆ. ಈ ಹಣ್ಣಿನಲ್ಲಿ ಲೈಕೋಪಿನ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಕೂಡ ಇದ್ದು ಇದು ಕೆಲವು ರೀತಿಯ ಕ್ಯಾನ್ಸರ್ಗಳು ಬಾರದಂತೆ ತಡೆಯುತ್ತೆ. ಕಣ್ಣಿನ ದೃಷ್ಟಿ ಹೆಚ್ಚಿಸಲು ಸೀಬೆಹಣ್ಣು ಉತ್ತಮ ಮನೆಮದ್ದು. ಇನ್ನು ಮಧುಮೇಹ ಸ್ನೇಹಿಯೂ ಇದಾಗಿದೆ. ಸೀಬೆ ಕಾಯಿಗಳನ್ನ ಹಲ್ಲಿನಿಂದ ಕಚ್ಚಿ ತಿಂದರೆ ದಂತಕ್ಷಯ ಬಾಧೆ ಕಾಡಿಸದು. ಇನ್ನು ಈ ಎಲೆಗಳನ್ನ ನುಣ್ಣಗೆ ಅರೆದು ಮೈ ಕೈಗೆ ತಿಕ್ಕಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುತ್ತಾ ಬಂದರೆ ಬೆವರಿನ ದುರ್ವಾಸನೆಯೂ ಮಾಯವಾಗುತ್ತೆ. ಹೀಗಾಗಿ ಸೀಬೆ ಹಣ್ಣಿನಲ್ಲಿ ಅಡಗಿರುವ ಉಪಯೋಗಗಳು 1-2 ಅಲ್ಲ, ಬದಲಾಗಿ 10 ಹಲವಾರು. ಹೀಗಾಗಿ ಸೀಬೆ ಹಣ್ಣಿನಿಂದ ಕೂಡಿ ಬರುವ ನಿಮಗೆ ಆರೋಗ್ಯಕರ ಅಂಶಗಳನ್ನ ಹಿಂದೆ ಪಾಲಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.